ಇವತ್ತು ಕೆಲಸ ಮಾಡಿ ಸಾಕಾಗಿ ಹೋಗಿದೆ. ಪಾಪ ತಮ್ಮಣಿಯಲ್ಲಿ ಊಟ ಮಾಡಿಲ್ಲ ಅನ್ಸುತ್ತೆ. ಮನೆಗೆ ಹೋಗ್ತೀನಿ. ರತ್ನ,
ಮುಗಿತಾ ಕೆಲ್ಸ ಆಗ್ತಾ ಇದೆಯಲ್ಲ ಸ್ವಲ್ಪ ಇದೆ ಪಾತ್ರೆ ಒಂದ್ ತೊಳೆದಿದ್ರೆ ಮುಗ್ದೇ ಹೋಯ್ತು ಅಲ್ಲ ಕಣೆ ರತ್ನ ನೀನ್ ನಿನ್ನೆ ಮಾಡಿದ್ದು ಪರೋಟ ಮತ್ತೆ ಪಲ್ಯ ಇದೆಯಲ್ಲ ಆಲೂದು ಏನ್ ಟೇಸ್ಟ್ ಇತ್ತು ಗೊತ್ತಾ ನಮ್ ಇವರು ಹೇಳ್ತಿದ್ರು ಭಾರಿ ಚೆನ್ನಾಗಿದೆ ಭಾರಿ ಚೆನ್ನಾಗಿದೆ ಅಂತ ಐದ್ ಪರೋಟ ತಿಂದಿದ್ದಾರೆ ಅವರು ಓ ಹೌದೇನ್ರಿ ಅಷ್ಟು ಚೆನ್ನಾಗಿತ್ತ ತುಂಬಾ ಚೆನ್ನಾಗಿತ್ತು ಅಲ್ಲ ಕಣೆ ನೀನ್ ಏನ್ ಎಷ್ಟು ಚೆನ್ನಾಗಿ ಮಾಡಿದ್ರು ನನ್ ಮಗ ಇದಾನೆ ಅಲ್ಲ ಅವನ್ ಏನು ತಿನ್ನೋದೇ ಇಲ್ಲ ಅವನ್ ಬರೀ ಹೊರಗಡೆ ತಿನ್ನೋದು ಪಿಜ್ಜಾ ಅಂತೆ ಬರ್ಗರ್ ಅದು ಗೋಬಿ ಮಂಚೂರಿ ಪಾನಿಪೂರಿ ದಿನ ಅದೇ ತಿನ್ಕೊಂಡ್ ಬರ್ತಾನೆ ಮನೆಯಲ್ಲಿ ಏನ್ ತಿನ್ನೋದೇ ಇಲ್ಲ ಅವನ ಊಟನೆ ಮಾಡಲ್ಲ ಅಮ್ಮ ಅಮ್ಮ ಎಲ್ಲಿದ್ಯಾ ಅಮ್ಮ ನೋಡು ಹೇಳಿದಷ್ಟೇ ಬಂದೇ ಬಿಟ್ಟ ಅಮ್ಮ ಎಲ್ಲಿದ್ಯಾ ಅಮ್ಮ 200 ರೂಪಾಯಿ ಕೊಡಮ್ಮ ನಾನು ಹೋಗಿ ಪಿಜ್ಜಾ ತಿನ್ಕೊಂಡ್ ಬರ್ತೀನಿ ಅಯ್ಯ ನೋಡಿ ರತ್ನ ಮತ್ತೆ ಪಿಜ್ಜಾ ಅಂತೆ ಮಗ ನಿಮ್ಗೆ ಎಷ್ಟು ಸತಿ ಹೇಳೋದು ಅದು ಪಿಜ್ಜಾ ಬರ್ಗರ್ ಅಲ್ಲ ಜೀವಕ್ಕೆ ಒಳ್ಳೇದಲ್ಲ ಮಗ ನಿನ್ ಮನೆಯಲ್ಲಿ ಊಟ ಮಾಡೋದೇ ಇಲ್ಲ ಅಲ್ಲ ನನ್ಗೆ ಎಷ್ಟು ಟೆನ್ಷನ್ ಆಗುತ್ತೆ ಗೊತ್ತಾ ಏ ಅಮ್ಮ ಯಾರು ಹೇಳಿದ್ ನಿಮ್ಗೆ ಅದು ಪಿಜ್ಜಾ ಬರ್ಗರ್ ಎಲ್ಲ ಜೀವಕ್ಕೆ ಒಳ್ಳೇದಲ್ಲ ಅಂತ ಎಲ್ಲರೂ ತಿಂತಾರಪ್ಪ ಜನ ಇಷ್ಟು ರಾಶಿ ತಿಂತಾರೆ ಅವ್ರಿಗೇನು ಆಗಲ್ಲ ಜೀವಕ್ಕೆ ಒಳ್ಳೇದಲ್ಲ ಅಂತೆ ಕೊಡಿ 200 ರೂಪಾಯಿ ಕೊಡಿ ನಾನು ಹೋಗಿ ತಿನ್ಕೊಂಡು ಬರ್ತೀನಿ ನಡಿ ನಡಿ ಒಳಗೆ ನಡಿ ಬಂದಿದ್ದು ಬ್ಯಾಗ್ ತೆಗ್ದಿಲ್ಲ ಏನಿಲ್ಲ ಬರ್ತಾ ಬರ್ತಾ ದುಡ್ಡು ಕೊಡಿ ದುಡ್ಡು ನಡಿ ರತ್ನ ನೋಡ್ದೇನೆ ಇವನ್ ಮನೆಯಲ್ಲಿ ಊಟನೆ ಮಾಡಲ್ಲ ಬರೀ ಹೊರಗಡೆ ಫುಡ್ ತಿನ್ನೋದು ಅವನು ಅಕ್ಕ ಇಷ್ಟು ದಿನದಿಂದ ನಾನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೆ ಅದಕ್ಕೆ ಇವತ್ತು ನಿಮ್ಮ ಮಗನಿಗೆ ಅಂತ ಸ್ಪೆಷಲ್ ಪರೋಟ ಪಿಜ್ಜಾ ಮಾಡಿದ್ದೀನಿ ಅದು ಕೊಟ್ಟು ನೋಡಿ ತಿಂತಾನೆ ಅದು ಮನೆಯಲ್ಲಿ ಮಾಡಿದ್ದು ಅಲ್ಲ ಹೆಲ್ತಿಗೂ ಏನು ತೊಂದರೆ ಇಲ್ಲ ಕೊಡಿ ಪರೋಟ ಪಿಜ್ಜಾನ ಅದು ಯಾವ ರೀತಿನೆ ಕೊಡು ನೋಡೋಣ ನಮ್ಮ ಅಮ್ಮ ದುಡ್ಡು ಕೊಡಂದ್ರೆ ದುಡ್ಡು ಕೊಡಲ್ಲ ನನ್ಗೆ ಮನೆದ ಊಟ ಸೇರಲ್ಲ ಏನ್ ಮಾಡಲ್ ನಾನು ಅಯ್ಯಯ್ಯೋ ಮುನ್ನ ಯಾಕೆ ಅಳ್ತಾ ಇದೆಯೋ ನಿಮ್ಗೆ ಪಿಜ್ಜಾ ತಾನೆ ತಕೋ ಆಂಟಿ ಪಿಜ್ಜಾ ಮಾಡಿದಾರೆ ತಿಂದು ನೋಡು ತಕೋ ಪಿಜ್ಜಾ ಮಾಡಿದಾರ ಕೊಡಿ ಕೊಡಿ ನೋಡಣ್ಣ ತಕೋ ಮಗ ತಿನ್ನು ಯಮ್ಮಿ ಇದು ಪಿಜ್ಜಾ ಅಂಗಡಿದು ಪಿಜ್ಜಾಕ್ಕಿಂತಲೂ ಟೇಸ್ಟಿ ಇದೆ ಅಮ್ಮ ಅಮ್ಮ ಆಂಟಿಗೆ ಹೇಳಮ್ಮ ನಾಳೆ ನಂದು ಹ್ಯಾಪಿ ಬರ್ತ್ಡೇ ಇದೆ ಅಲ್ಲ ನಾಳೆ ಬರ್ತ್ಡೇಗೂ ಕೂಡ ಇದೇ ಪರೋಟ ಪಿಜ್ಜಾ ಮಾಡಕ್ಕೆ ಹೇಳಮ್ಮ ತುಂಬಾ ಚೆನ್ನಾಗಿದೆ ಇದು ಇದು ತಿಂದಿದ್ರೆ ಹೆಲ್ತ್ಗೂ ಕೂಡ ಎಫೆಕ್ಟ್ ಇಲ್ಲ ಅಲ್ಲ ಅಮ್ಮ ಹೇಳಮ್ಮ ಮಾಡಕ್ಕೆ ಲೇ ರತ್ನ ನೀನ್ ಮಾಡಿದ್ದು ಪರೋಟ ಪಿಜ್ಜಾ ತುಂಬಾ ಚೆನ್ನಾಗಿದೆ ಅಂತೆ ಇವನ್ ಅಷ್ಟು ತಿಂದ್ಬಿಟ್ಟ ಇಷ್ಟು ದಿನದಲ್ಲಿ ಇವನ್ ಇವತ್ತೇ ಮನೆಯಲ್ಲಿ ತಿಂದಿದ್ದು ಅಲ್ಲ ಕಣೆ ರತ್ನ ನಾಳೆ ಇವಂದು ಹ್ಯಾಪಿ ಬರ್ತ್ಡೇ ಇದೆ ಇವನ್ ಬರ್ತ್ಡೇಗೆ ನೀನ್ ಒಂದು 25 ಪೀಸ್ ಮಾಡಾಯ್ತಾ ಇದೇ ಪರೋಟ ಪಿಜ್ಜಾ ನಾನ್ ನಿನ್ಗೆ ಎಕ್ಸ್ಟ್ರಾ ಇನ್ಕಮ್ ಕೊಡ್ತೀನಿ ಅಯ್ಯ ಎಕ್ಸ್ಟ್ರಾ ಇನ್ಕಮ್ ಇದು ಎಕ್ಸ್ಟ್ರಾ ದುಡ್ಡು ಸಿಗತ್ತೆ ಅಲ್ಲ ನಾನು ಈ ದುಡ್ಡಲ್ಲಿ ತಮ್ಮನಿಗೆ ಒಳ್ಳೆ ದೊಡ್ಡ ಸ್ಕೂಲಲ್ಲಿ ಹಾಕ್ತೀನಿ ಹ್ಞೂ ಅಕ್ಕ ಸರಿ ಮಾಡೋಣ ನಾನೀಗ ಬರ್ತೀನಿ ಆಯ್ತಾ ಕೆಲಸ ಎಲ್ಲ ಮುಗ್ದಿದೆ ನಾನು ನಾಳೆ ಬರ್ತೀನಿ ಮನೆಯಲ್ಲಿ ಮಕ್ಕಳು ಶಾಲೆಯಿಂದ ಬಂದಿರಬಹುದು ನಾನು ಹೋಗಿ ನೋಡ್ತೀನಿ ರತ್ನ ತಡಿಯೇ ಮಕ್ಕಳಿಗೆ ನೀನು ಮಾಡಿದ್ದು ಒಂದು ಪಿಜ್ಜಾ ತಗೊಂಡೋಗು ಇರ್ಲಿ ಬೇಡ ಅಕ್ಕ ಅಲ್ಲಿ ಇರೋದೇ ಒಂದಲ್ಲ ಹೇ ನೀನೊಬ್ಳು ಫಸ್ಟ್ ಸತಿ ಮಾಡಿದ್ಯೆ ತಗೊಂಡ್ ಹೋಗು ಮಕ್ಳು ತಿನ್ಲಿ ಮಕ್ಳಿಗೂ ಒಂದ್ ಆಸೆ ಇರತ್ತೆ ಅಲ್ಲ ಕೊಡಿ ಅಕ್ಕ ನಾನಿದು ಊಟದ ಆಟ ಪದ್ಯ ಇದೆ ಅಲ್ಲ ಇದು ಕಲ್ತಿದ್ದೀನಿ ಒಂಚೂರು ಕೇಳೆ ಅಕ್ಕ ಹೇಳು ಊಟದ ಆಟ ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಏನದು ಐದು ಆರು ಅಕ್ಕ ಅಕ್ಕ ಹೇಳ್ಬೇಡ ನನ್ಗೆ ನೆನ್ಪಿದೆ ಹೇಳ್ತೀನಿ ಐದು ಆರು ಅಯ್ಯಯ್ಯೇ ಏನದು ಈಗಷ್ಟು ನೆನ್ಪು ಮಾಡಿದ್ ನಾನು ಛಾ ನಾನು ಓದುವಾಗ ನನ್ಗೆ ನೆನ್ಪಿರುತ್ತೆ ನಿನ್ನ ಹತ್ರ ಹೇಳುವಾಗ ನೆನ್ಪೇ ಇರಲ್ಲ ಅಕ್ಕ ಒಂಚೂರು ಹೇಳಿ ನೋಡಣ ಐದು ಆರು ಬೇಳೆ ಸಾರು ಸೋ ಸಿಂಪಲ್ ಬೇಳೆ ಸಾರು ನೆನ್ಪೋಗಿತ್ತು ಅಕ್ಕ ಈಗ ಹೇಳ್ತೀನಿ ಕೇಳು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ತೆಂಟು ಒಂಬತ್ತು
ಹತ್ತು, ಎಲೆ ಮುದಿರತ್ತು, ಒಂದರಿಂದ ಹತ್ತು ಹೀಗಿತ್ತು, ಊಟದ ಆಟವು ಮುಗಿದಿತ್ತು. ವೆರಿ ಗುಡ್. ಹಾಯ್ ಅಮ್ಮ, ಅಮ್ಮ ಬಂದ್ರು. ಓ ನನ್ ಮಕ್ಕಳ, ಓದ ಕೂತ್ಕೊಂಡಿದ್ರ? ಅಮ್ಮ ಓದ್ತಾ ಇದ್ವಿ. ಹಾಯ್, ಏನಿದು ಅಮ್ಮ ಅದು ಬಾಕ್ಸ್ ಅಲ್ಲಿ? ಏನಮ್ಮ ಪಿಜ್ಜಾ? ಅಯ್ಯವ್ವಾ ಎಲ್ಲಿಂದ ಅಮ್ಮ ಇದು ಪಿಜ್ಜಾ? ಅದು ಪುಟ್ಟಿ, ಇವತ್ ನಾನು ಎರಡು ಪಿಜ್ಜಾ ಮಾಡಿದ್ದೆ, ಅದ್ರಲ್ಲಿ ಅಕ್ಕ ಒಂದ್ ನಂಗ್ ಕೊಟ್ರು ಮಕ್ಕಳಿಗೆ ಕೊಡುವಂತ. ಹಾ ಅಮ್ಮ ನಿಮ್ಗೆ ಪಿಜ್ಜಾ ಮಾಡಕ್ಕೂ ಬರುತ್ತಾ? ಒಂದ್ಸತಿನು ಮನೆಯಲ್ಲಿ ಮಾಡಿಲ್ಲ. ಅದು ತಮಣಿ, ಏನ್ ಗೊತ್ತಾ, ಮಾಡಕ್ಕೆ ಎಲ್ಲ ಮಾಡ್ತೀನಿ ನಾನು. ಏನಕ್ಕೂ ದುಡ್ಡಿರ್ಬೇಕಲ್ಲ, ದುಡ್ಡು ಇದ್ರೆ ಎಲ್ಲ ಮಾಡಬಹುದು. ಬನ್ನಿ ಈಗ ಸ್ವಲ್ಪ ಸ್ವಲ್ಪ ಊಟ ಮಾಡ್ಕೊಂಡು ಇದು ಒಂದೊಂದ್ ಪಿಜ್ಜಾ ತಿನ್ನಿ ಅಂತೆ ಬನ್ನಿ. ರತ್ನ ಮುಂಡೆ ಎಲ್ಲಿದೆಯ ಬಾರೆ ಇಲ್ಲಿ ಹೊರಗೆ. ವರ್ಸಿ ಬೇ ನನ್ ಮಗಳೆ, ನನ್ ಬಗ್ಗೆ ನೀನು ಊರಿಗೆಲ್ಲ ಹೇಳ್ತೀಯಾ? ದುಡ್ಡು ತಗೊಂಡ್ ಹೋಗ್ತೀನಿ ಅಂತ ಊರಲ್ಲಿ ಎಲ್ಲ ಹೇಳಿ ನನ್ಗೆ. ಬಾ ಇಲ್ಲಿ, ನಿನ್ಗೆ ಇವತ್ ನಿನ್ಗೆ ನಾನು ರಾಮ್ ರಾಮ್ ಸತ್ಯ ಮಾಡ್ತೀನಿ, ಬಾ ಇಲ್ಲಿ. ಏನ್ರಿ ಮತ್ತೆ ಯಾಕೆ ಬಂದಿದ್ ನೀವು ಇಲ್ಲಿ? ನಿನ್ನೆ ನನ್ಗೆ ನೀವು ಹೊಡೆದು ಹೋಗಿ, ಇವತ್ ಮತ್ತೆ ಬಂದಿದ್ದೀರಾ? ಏನ್ ಮುಂಡೆ ಮುಚ್ಚಿ ಬಾಯಿ ನಿಂದು, ಇಲ್ವಾ ಬಾ. ನಿಂಗೆ ನಿನ್ನೆ ನಿಂಗೆ ಬಾಟ್ಲಿಯಲ್ಲಿ ಹೊಡೆದಿದ್ದೀನಿ, ಇವತ್ ನೋಡಿ ಏನ್ ಮಾಡ್ತೀನಿ ಅಂತ. ಇದ ಬ್ಯಾಟ್ ತಗೊಂಡು ಮುಸುಡಿ ಮೇಲೆ ಹೊಡಿತೀನಿ ನೋಡಿ. ರಬ್ಬ 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 ಮತ್ತೆ ಹೇಳಬಾರ್ದು ನೀನು. ಬಾ ಇಲ್ಲಿ ಬಾ, ಮಾಡ್ತೀನಿ ನಿನ್ಗೆ. ಏನ್ರಿ ಏನ್ ನಿಂದು ದಿನ ಗಲಾಟೆ? ಏನ್ ನಿಂದು? ಏಯ್ ಏಯ್ ಮುಚ್ಚೆ ಬಾಯಿ, ನಿನ್ ಬಾಯಿಗೆ ತಕೋ.
ಮರೆ ಬೇಡ ಪೊಲೀಸ್ಗೆ ಜೋಜಲಾಲಿ ಜೋಜಲಾಲಿ ಬ್ರೇಕಿಂಗ್ ನ್ಯೂಸ್ ನೋಡಿ ವೀಕ್ಷಕರೇ ಹೆಂಡತಿ ಕುಡಿಯಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತ ಬ್ಯಾಟ್ ತಗೊಂಡು ಹೊಡೆದಿದ್ದ ಗಂಡ ನೋಡಿ ಎಲ್ಲ ನಿಮ್ಮ ಕಣ್ಣ ಮುಂದೆ ಇದೆ ಈ ತರ ಹೊಡೆದು ಹೊಡೆದು ಹಾಕಿದ್ದಾನೆ ತಲೆಯಿಂದ ರಕ್ತ ಬರ್ತಿದೆ ಈ ತರ ಗಂಡಸ್ರಿದ್ರೆ ಏನ್ ಮಾಡೋದು ಏನಾಗತ್ತೆ ನೋಡಿ ಪುಟ್ಟಿ ಈಗ ಆಂಬ್ಯುಲೆನ್ಸ್ ಬರುತ್ತೆ ಆಯ್ತಾ ಏ ಕುಡ್ಕ ಹೇಳು ನಡಿ ಸ್ಟೇಷನ್ಗೆ ಯಾರ ನೀನ ಎಲ್ ಬರೋದ ನಾನು ಎಲ್ಲ ಬರಲ್ಲ ಯಾರ ನೀನ ಅಪ್ಪ ನಾನು ಇನ್ಸ್ಪೆಕ್ಟರ್ ಚಂಬು ಹೇಳು ಹೇಳು ಬರ್ತೀಯ ಇಲ್ಲ ಈಗ ಅಂಕಲ್ ಚಂಬು ಅಂಕಲ್ ನೀವು ಫಸ್ಟ್ ನಮ್ಮ ಅಮ್ಮನಿಗೆ ನೋಡಿ ಏನಂತ ಇವ್ರದ್ದು ಆಮೇಲೆ ನೋಡಿ ನನ್ ಗಂಡ ಅಮ್ಮ ಮತ್ತೆ ಯಾಕೆ ಅಳ್ತಾ ಇದೀಯ ಅಮ್ಮ ಅಳ್ಬೇಡ ಕಣೆ ಅಮ್ಮ ಇನ್ಮೇಲೆ ಅಪ್ಪ ಕುಡ್ಕೊಂಡು ಬಂದು ನಿನ್ಗೆ ಹೊಡಿಯಲ್ಲ ಅಪ್ಪನ್ಗೆ ಆ ಚಂಬು ಪೊಲೀಸ್ ಅಂಕಲ್ ಬಂದು ಕರ್ಕೊಂಡು ಹೋದ್ರು ಅದೇ ಬೇಜಾರ್ ಕಣ ಅದೇ ಬೇಜಾರ್ ನನ್ಗೆ ಏನ್ ಮಕ್ಳು ನೀವು ಹೋಗಿ ಹೋಗಿ ಆ ಪೊಲೀಸ್ ಕೈಯಲ್ಲಿ ನಿಮ್ ಅಪ್ಪನ್ಗೆ ಕೊಟ್ಬಿಟ್ಟಿದ್ರಲ್ಲ ನಿಮ್ ಅಪ್ಪನ್ಗೆ ಪೊಲೀಸ್ ಅವರು ಸಮ ರುಪ್ತಿದಾರೋ ಏನೋ ನನ್ಗೆ ತುಂಬಾ ಟೆನ್ಷನ್ ಆಗ್ತಿದೆ ಅಮ್ಮ ನಾನ್ ಮತ್ತೆ ಏನ್ ಮಾಡ್ತಿದ್ದೆ ಅಮ್ಮ ನೀನೇ ಹೇಳು ಇಷ್ಟು ದಿನ ನೋಡ್ದೆ 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 ಸುಮ್ನೆ ಇದ್ದೆ ನಾನು ಅಪ್ಪ ದಿನ ಕುಡ್ಕೊಂಡು ಬರೋದು ನಿನ್ಗೆ ಹೊಡಿಯೋದು ಬಾಟ್ಲಿ ತಗೊಂಡು ಬ್ಯಾಟ್ ಅಲ್ಲಿ ತಲೆಗೆ ರಕ್ತ ಬರೋದರ ಹೊಡಿತಿದ್ರು ಅದೆಲ್ಲ ನನ್ನ ಕೈಯಲ್ಲಿ ನೋಡಕ್ ಆಗಿಲ್ಲ ಕಣೆ ಅಮ್ಮ ಅದಕ್ಕೆ ನಾನು ಪೊಲೀಸ್ ಅಂಕಲ್ಗೆ ಫೋನ್ ಮಾಡಿ ಕರೆದಿದ್ದು ನಾನ್ ಮತ್ತೆ ಏನ್ ಮಾಡ್ತಿದ್ದೆ ಅಮ್ಮ ನೀನೇ ಹೇಳು ಈ ತರ ಯಾರಾದ್ರೂ ಹೊಡಿತಾರ ನನ್ಗೂ ತುಂಬಾ ಬೇಜಾರಾಗ್ತಿದೆ ನನ್ನ ಅಪ್ಪ ಅವರು ಆದ್ರು ಅವ್ರ ಮನೆಯಲ್ಲಿ ಇದ್ರೆ ಎಲ್ಲ ನಿಂದು ದುಡ್ಡು ತಗೊಂಡೋಗ್ತಾರೆ ನಿಂಗೆ ಹೊಡಿತಾರೆ ಇರ್ಲಿ ಅವ್ರ ಜೈಲಲ್ಲ ಇರ್ಲಿ ಹೌದಮ್ಮ ಅಪ್ಪ ಜೈಲಲ್ಲ ಇರ್ಲಿ ಇನ್ಮೇಲೆ ಅಪ್ಪ ಬಂದು ನಿಂಗೆ ಹೊಡಿಯಲ್ಲ ಅಪ್ಪ ಅಪ್ಪ ನನ್ಗೆ ಅಪ್ಪಂದು ನೆನ್ಪು ಬರ್ತಿದೆ ಏನ್ ಮಾಡೋದು ಮನೇಲಿ ಇದ್ರು ಪ್ರಾಬ್ಲಮ್ ಮನೇಲಿ ಇಲ್ಲ ಅಂದ್ರು ಪ್ರಾಬ್ಲಮ್ ಏನ್ ಮಾಡೋದು ಮಕ್ಕಳೇ ನೀವ್ ಯಾವತ್ತು ನೆನ್ಪಿಟ್ಕೊಳ್ಳಿ ಇವತ್ ನೀವ್ ಮಾಡಿದಿರಲ್ಲ ಇದು ತಪ್ಪು ಇದು ಒಬ್ರು ನಮ್ ಜೊತೆಯಲ್ಲಿ ತಪ್ಪು ಮಾಡ್ತಾರಂತ ನಾವು ಕೂಡ ಅವ್ರ ಜೊತೆಯಲ್ಲಿ ತಪ್ಪು ಮಾಡೋದಲ್ಲ ಹಂಗ್ ಮಾಡಿದ್ರೆ ಅವ್ರ ಮಧ್ಯ ಮತ್ತೆ ನಮ್ ಮಧ್ಯದಲ್ಲಿ ಅಂತರ ಏನಿದೆ ಅದಕ್ಕೆ ಅವ್ರು ತಪ್ಪು ಮಾಡ್ತಾರಂತ ನಾವು ಕೂಡ ತಪ್ಪು ಮಾಡೋದಲ್ಲ ಮಕ್ಳೇ ಅವ್ರ ಜೊತೆಗೆ ನಾವು ಒಳ್ಳೇದ್ ಮಾಡ್ಬೇಕು ಬನ್ನಿ ಸ್ಟೇಷನ್ಗೆ ಹೋಗಿ ಅವ್ರಿಗೆ ಕರ್ಕೊಂಡ್ ಬರೋಣ ಅವ್ರು ಎಷ್ಟ್ ನಂಗ್ ಹೊಡೆದ್ರು ನನ್ ಗಂಡ ಅವರು ನಿಮ್ ಅಪ್ಪ ಅವರು ಗೊತ್ತಾಯ್ತಾ ಅಯ್ಯೋ ಅಯ್ಯಬ್ಬ 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 ಸಾಗರಿ ಜಂಪು ಅವರೇ ಹೊಡಿಬೇಡಿ ಅಬ್ಬ ನಂದು ಗುಂಡಿ ಹೋಯ್ತು ಅಯ್ಯಯ್ಯೋ ದೇವರೇ ಯಾರಾದ್ರೂ ನನ್ಗೆ ಈ ಜೈಲಿಂದ ಬಿಡಿಸಿ ನನ್ಗೆ ಹೊಡಿಬೇಡಿ ನಾನು ಇನ್ಮೇಲೆ ಮಾಡಲ್ಲ ನನ್ನ ಹೆಂಡತಿಗೆ ಹೊಡಿಯಲ್ಲ ಜಮ್ಸ್ ಬಿಡಿ ನನ್ಗೆ ನನ್ಗೆ ಜಮ್ಸ್ ಬಿಡಿ ಅಯ್ಯಬ್ಬ 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 ಬಡ್ಡಿ ಮಗನೇ ಹೆಂಡತಿಗೆ ಹೊಡಿತೀಯ 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 ಹೆಂಡತಿಗೆ ಅಯ್ಯಬ್ಬ ಅಯ್ಯಬ್ಬ
ಬೇಡ, ಬಿಡ್ತೀನಿ ಮಗನೇ ಬಿಡ್ತೀನಿ, ಬಡ್ಡಿ ಮಗನೇ ತಗ. ನಾಚಿಕೆ ಬರಲ್ಲ ನಿನ್ಗೆ? ನೀನು ಮನುಷ್ಯ ಅಲ್ಲ, ನೀನು ಪ್ರಾಣಿ. ನಿನ್ ಪ್ರಾಣಿ ನಿನ್ ತರ ಜನರಿದ್ರೆ ಅಲ್ಲ ಏನಿಲ್ಲ, ಈ ಭೂಮಿ ಎಲ್ಲ ಕೆಟ್ಟೋಗತ್ತೆ. ನಿಮ್ ತರ ಜನರು ಇರ್ಲೇಬಾರ್ದು. ನಿನ್ಗೆ ನಾನು ಕೋರ್ಟ್ ಅಲ್ಲಿ ಕೊಟ್ಟಿ ನಿನ್ಗೆ ಮಾಡ್ತೀನಿ ನೋಡು, ನಿನ್ಗೆ ತಡಿ. ನಿಮ್ಗೆ ಕ್ವಾರ್ಟರ್ ಕುಡಿಯಕ್ಕೆ ಜವಾಬಲ್ಲಿ 10 ರೂಪಾಯಿ ಇಲ್ಲ, 60,000 ತಂದ್ ಕೊಡ್ತೀಯ ಅಂತ. 60,000 ಹೆಂಡತಿಗೆ ಹೊಡ್ಕೊಂಡು ದುಡ್ಡು ತಗೊಂಡ್ ಹೋಗ್ತೀಯ, ನನ್ಗೆ 60,000 ಕೊಡದ್ ಮಾತು ಹೇಳ್ತೀಯ, ತಕೋ. ಮಗನೇ ನೀನ್ ಪೊಲೀಸ್ಗೆ ಅಂದ್ರೆ ಏನಂತ ಅನ್ಕೊಂಡಿದೀಯ? ನಾನು ಇನ್ಸ್ಪೆಕ್ಟರ್ ಚಂಬು, ನಾನು ಜಾಸ್ತಿ ಮಾತಾಡಿದ್ರೆ ಬೀಳತ್ತೆ ಬಂಬು. ನನ್ ಮಗನೇ ನಮ್ಗೆ ಲಂಚ ಲಂಚ ಕೊಡದ್ ಮಾತು ಹೇಳ್ತೀಯ ನೀನು, ತಗೋ. ಇಂತ ಜನರಿಗೆ ಬಿಡಬಾರ್ದು, ಬಿಡ್ಬಿಡಿ ಇವ್ರಿಗೆ. ಅಯ್ಯ ಇವ್ರಿಗೆ ಹಿಂಗೆ ಬಿಟ್ಟಿದ್ರೆ ಅಲ್ಲ ಏನಿಲ್ಲ, ಇಂತ ಜನರು ನಿಮ್ ಗೊತ್ತಿಲ್ಲ, ಬಿಡ್ಬಿಡಿ ಇವ್ರಿಗೆ, ಇವ್ರಿಗೆ ಸಮ ಆಗ್ಬೇಕು. ನೋಡು ನೋಡು, ನಿನ್ ಹೆಂಡತಿಗೆ ಆ ತರ ಹೊಡೆದಿದ್ಯಾ ಬಡ್ದಿದ್ಯಾ ಅಷ್ಟೊಂದು ಮಾಡಿದ್ಯಾ, ಆದ್ರ ನೋಡು ನಿನ್ಗೆ ಕರ್ಕೊಂಡ್ ಹೋಗಕ್ ಬಂದಿದ್ದಾಳೆ ನೋಡು. ಈ ತರ ಹೆಂಡತಿ ಸಿಗಕ್ಕೆ ನಿನ್ ಪುಣ್ಯ ಮಾಡ್ಬೇಕಣು. ನೀನ್ ಈ ತರ ಪಾಪ ಮಾಡ್ತೀಯಲ್ಲ, ಏನಂತ ಗೊತ್ತಾಗಲ್ಲ. ಈ ದೇವರು ಪಾಪ ಮಾಡೋ ಜೊತೆಗೆ ಜಾಸ್ತಿ ಒಳ್ಳೆ ಮಾಡೋದು, ಪುಣ್ಯ ಮಾಡ್ತಾರಲ್ಲ ಅವ್ರ ಜೊತೆ ಏನು ಒಳ್ಳೆ ಆಗಲ್ಲ. ನಿನ್ ತರ ಜನರು ನನ್ ಪ್ರಕಾರ ಇರ್ಲೇಬಾರ್ದು. ಯಾಕೆ ರತ್ನ, ನೀನ್ ಯಾಕೆ ನನ್ಗೆ ಹೊರಗೆ ಬಿಡಿಸ್ತಾ ಇದೀಯ? ನಾನ್ ನಿನ್ ಜೊತೆಗೆ ಒಂದೆರಡು ಮಾಡಿಲ್ಲ, ನಾನು ನಿನ್ಗೆ ಬಾಟ್ಲಿಯಲ್ಲಿ ಹೊಡೆದಿದ್ದೀನಿ, ಬ್ಯಾಟ್ ತಗೊಂಡು ಹೊಡೆದಿದ್ದೀನಿ, ಆದ್ರೂ ನೀನ್ ಆದ್ರೂ ನನ್ಗೆ ಹೊರಗೆ ಬಿಡಿಸ್ತಿದ್ಯಾಲ. ರತ್ನ ಬೇಡ, ನಾನು ಇದ್ರ ಲಾಯಕ್ಕಿಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲೇ ಒಳಗಿರ್ತೀನಿ. ನನ್ಗೆ ನಿನ್ ಮುಂದೆ ಮುಖ ತೋರ್ಸಕ್ಕಾಗಲ್ಲ ರತ್ನ, ನಾನು ಮನುಷ್ಯ ಅಲ್ಲ, ನಾನು ನಿಜವಾಗ್ಲು ಮನುಷ್ಯ ಅಲ್ಲ. ನನ್ಗೆ ಒಂಥರ ಆಗ್ತಿದೆ ರತ್ನ, ನಂಗೆ ಒಂಥರ ಆಗ್ತಿದೆ. ಅಯ್ಯೋ ರೀ, ಹಿಂಗ್ ಹೇಳ್ಬೇಡ್ರಿ, ಎಷ್ಟಾದ್ರೂ ನೀವು ನನ್ ಗಂಡ, ನೀವು ಬನ್ನಿ ಮನೆಗೆ ಹೋಗೋಣ ಬನ್ನಿ. ನಾನು ಶಪಥ ಕೊಡ್ತೀನಿ, ನಾನು ಇನ್ಮೇಲೆ ಕುಡಿಯೋದೇ ಇಲ್ಲ, ನಾನು ಬಾಟ್ಲಿಗೆ ಕೈಯೇ ಮುಟ್ಟಲ್ಲ. ನೋಡ್ ರತ್ನ, ನಾನು ಇನ್ಮೇಲೆ ಒಳ್ಳೆ ದುಡಿತೀನಿ, ಒಳ್ಳೆ ಕೆಲಸ ಮಾಡ್ತೀನಿ, ನಾನು ಇನ್ಮೇಲೆ ಕುಡಿಯೋದೇ ಇಲ್ಲ, ನಾನು ಇನ್ಮೇಲೆ ನಿನ್ಗೆ ಹೊಡೆಯೋದೂ ಇಲ್ಲ. ಸಾರಿ ಕಣೆ ರತ್ನ, ನಂಗೆ ಕ್ಷಮಿಸ್ಬಿಡು, ನಂಗೆ ಕ್ಷಮಿಸ್ಬಿಡು ರತ್ನ. ಹೆಂಗ್ ಹೇಳಿ ನಾನು ಈ ಬಾಯಿಯಲ್ಲಿ ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ ರತ್ನ, ನಂಗೆ ಕ್ಷಮಿಸ್ಬಿಡು ಆಯ್ತಾ? ಇರ್ಲಿ ಬಿಡಿ, ಈಗ ಅದೆಲ್ಲ ಹೇಳ್ಬೇಡಿ, ಬನ್ನಿ ಹೋಗೋಣ ಮನೆಗೆ. ಫ್ರೆಂಡ್ಸ್, ನೀವು ಈ ವಿಡಿಯೋದು ಪಾರ್ಟ್ 1 ಮತ್ತೆ 2 ನೋಡಿಲ್ಲ ಅಂದ್ರೆ ಫಸ್ಟ್ ಹೋಗಿ ನೋಡಿ ಫ್ರೆಂಡ್ಸ್, ಇಲ್ಲಾಂದ್ರೆ ನಿಮ್ಗೆ ಈ ವಿಡಿಯೋ ಅರ್ಥ ಆಗಲ್ಲ. ಮತ್ತೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಆಯ್ತಾ? ಮತ್ತೆ ನೀವು ಇನ್ನೂ ಕೂಡ ನಮ್ಮ ಮಲ್ಲಾಳ್ ಮಕ್ಕಳು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಕಮೆಂಟ್ ಮಾಡಿ ಆಯ್ತಾ, ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ, ಹೆಂಗಿತ್ತು ವಿಡಿಯೋ ಅಂತೆಲ್ಲ ಕಮೆಂಟ್ ಮಾಡಿ ಆಯ್ತಾ? ಆಯ್ತು ಫ್ರೆಂಡ್ಸ್, ನಾವೀಗ ಸಿಗೋಣ ಬೇರೆ ವಿಡಿಯೋದಲ್ಲಿ. ಟಾಟಾ, ಬೈ ಬೈ, ಸಿ ಯು, ಟೇಕ್ ಕೇರ್.